ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ವಿವಿಧ ಸರ್ಕಾರಿ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶ್ವಚಿತ್ತ ವಿಕಲತೆ ದಿನ 2019 ಕಾರ್ಯಕ್ರಮ ನಗರದ ಮಿಲಾಗ್ರೇಸ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಿಲಾಗ್ರೇಸ್ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದ ಫಾದರ್ ಮೈಕಲ್ ಸಾಂತುಮೇಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮನಸ್ಸಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೂ ಅದೆಲ್ಲವನ್ನು ಎದುರಿಸಿ ಮುನ್ನಡೆಯಬೇಕು. ಆಗ ಮಾತ್ರ ಯಶಸ್ವಿಯಾಗಲು ಸಾಧ್ಯ. ಜೀವನ ಅನ್ನೋದು 4 ದಿನಗಳ ಬದುಕು. ಈ ಸಣ್ಣದಾದ ಬದುಕಿನಲ್ಲಿ ಬರೋ ಎಲ್ಲಾ ಸವಾಲುಗಳನ್ನು ಎದುರಿಸಿ ಮುಂದೆ ಸಾಗಬೇಕು. ಜೀವನದಲ್ಲಿ ಯಾರನ್ನೂ ವೈರಿಗಳನ್ನಾಗಿ ಪರಿಗಣಿಸಬಾರದು, ಯಾಕಂದ್ರೆ ಅಂತಹ ಮನಸ್ಥಿತಿ ಮುಂದಿನ ಜೀವನಕ್ಕೆ ಹಾನಿಕಾರಕ ಅಂತ ಹೇಳಿದ್ರು. ನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ರಾಮಕೃಷ್ಣ ರಾವ್ ಮಾತನಾಡಿ, ಸಮಾಜದಲ್ಲಿ ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿರುವ ವ್ಯಕ್ತಿಗಳನ್ನ ಯಾವತ್ತೂ ಕಡೆಗಣಿಸಬಾರದು. ಹಾಗೆ ಮಾಡಿದ್ರೆ ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಹದಗೆಡುವ ಸಂದರ್ಭಗಳು ಹೆಚ್ಚು. ಯಾವನಿಗೊಬ್ಬ ತನ್ನ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳಲು ಅದಕ್ಕೆ ಬಲವಾದ ಕಾರಣ ಇರುತ್ತೆ. ಅಂತಹ ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸಾಮಾನ್ಯ ಬದುಕಿಗೆ ಕರೆತರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಜಾನ್ ಪಾಯಸ್, ಸಂಪನ್ಮೂಲ ವ್ಯಕ್ತಿ ಡಾ ಅನಿರುದ್ಧ ಶೆಟ್ಟಿ ಸೇರಿದಂತೆ ಶಾಲಾ ಕಾಲೇಜಿನ ಅಧ್ಯಾಪಕ ವಿದ್ಯಾರ್ಥಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು. ನನ್ನ ಜೀವನದಲ್ಲಿ ನಾನು ವರ್ಷಕ್ಕೊಂದು 2 ಸರ್ತಿ ಆದ 2, 3 ಇಂತಹ ವಿದ್ಯಾರ್ಥಿಗಳನ್ನು ನೋಡ್ತಿದ್ದೇನೆ. ಈಗಾಗಲೇ 20 ವಿದ್ಯಾರ್ಥಿಗಳಿದ್ದಾರೆ. ಒಬ್ಬರಿಗೆ ಕೊನೆಗೆ ಬಿಡಬೇಕಾಯ್ತು, ಶಾಲೆ ಬಿಟ್ಟು ಡಿಸ್ಕನೆಕ್ಟ್ ಮಾಡಬೇಕಾಯ್ತು. ಒಬ್ಬರಿಂದ ಇಲ್ಲಿ ಕೂಡ ಇಲ್ಲಿಂದಲೇ ನಿಲ್ಸಿದ ಪಾಸದ ವಿದ್ಯಾರ್ಥಿಗಳು ಅವರಿಗೆ ಕಾಣ್ತದೆ ಕೆಲವು ಸರ್ತಿ ನನ್ನ ಹತ್ತಿರ ಕೂತ್ಕೊಳ್ಳುವ ನಮ್ಮ ಫ್ರೆಂಡೇ ನನ್ನ ವೈರಿ, ನನ್ನ ಹಿಂದಿನ ಕೂತ್ಕೊಳ್ಳುವ ನನ್ನ ಏನಂದ್ರೆ ಮಿತ್ರ ನನ್ನ ವೈರಿ, ಹಿಂದಿನ ಚೂರಿ ಆಗ್ತಾನೆ, ಈಚೆ ನನ್ನ ಪುಸ್ತಕ ಇದ್ದಾನೆ, ಅವನು ನನ್ನ ಬಗ್ಗೆ ಏನೋ ಹೇಳ್ತಾನೆ, ಇವನು ನನಗೆ ಮಾರ್ಕ್ ಸಿಗದಂತೆ ಮಾಡ್ತಾನೆ. ಹೀಗೆ ಏನಂತಾರೆ, ವಿ ಹ್ಯಾವ್ ಗಾಟ್ ಸಮ್ ಕೈಂಡ್ ಆಫ್. ಈ ವರ್ಷದ ಒಂದು ಸಂದೇಶ ಈ ಬಗ್ಗೆ ಜನರಿಗೆ ವಿಶೇಷವಾಗಿ ಈ ಕಾಯಿಲೆ ಹೇಗೆ ಬರ್ತದೆ, ಇದಕ್ಕೆ ಪ್ರಮುಖ ಕಾರಣ ಏನು, ಇದೊಂದು ಮಾನಸಿಕ ಅನಾರೋಗ್ಯದ ಸ್ಥಿತಿ, ಮತ್ತು ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನು ಕಡೆಗಣಿಸಬಾರದು ಅಥವಾ ಒಂದು ಅವರನ್ನು ದೂರ ಇಟ್ಟು ಯಾವುದೇ ರೀತಿಯಲ್ಲಿ ಅವರು ಶೋ ಒಂದು ರೀತಿಯ ಮತ್ತು ಅವರು ಆಘಾತಕ್ಕೆ ಒಳಗಾಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಒಂದಲ್ಲ ಒಂದು ಘೋಷಣೆಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತದೆ. ವಿಶೇಷವಾಗಿ ಹೇಳುವುದಂದ್ರೆ ಈಗ ಮೊನ್ನೆ ನಮ್ಮ ಉದ್ಘಾಟಕರು ಹೇಳಿದರು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಬಹುಶಃ ನಮ್ಮ ದೈಹಿಕ ಮಾನಸಿಕ ಸಾಮಾಜಿಕ ಆರೋಗ್ಯ ಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ದೈಹಿಕವಾಗಿ